ಕ್ರೈಸ್ತ ಸಮುದಾಯವು ಇಂದು ಖರ್ಜೂರ ಗರಿಗಳ ಭಾನುವಾರ ಆಚರಣೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಕ್ರೈಸ್ತ ದೇವಾಲಯದಲ್ಲಿ ಬೆಳಗ್ಗೆ 7:30 ಗಂಟೆಗೆ ಆಲಯದಲ್ಲಿ ದೇವರ ಆರಾಧನೆ ನಡೆಸಿದರು. ನಂತರ ಕ್ರೈಸ್ತ ಸಮುದಾಯದವರು ಶಾಂತಿಯುತವಾದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಸಿ ಹಾಡು ಹಾಡುವುದರ ಮೂಲಕ ಕಿರುನಾಟಕ ಪ್ರದರ್ಶಿಸಿದರು. ಸುಮಾರು 2000 ವರ್ಷಗಳ ಹಿಂದೆ ಯೇಸುಕ್ರಿಸ್ತನು ಯೆರೂಸಲೇಮನ್ನು ಪ್ರದರ್ಶಿಸುವಾಗ ಜನರೆಲ್ಲರೂ ಖರ್ಜೂರದ ಗರಿಗಳನ್ನು ದಾರಿ ಉದ್ದ ಹಾಸಿ ಯೇಸುವನ್ನ ಆಹ್ವಾನಿಸಿದರು. ಆ ಘಟನೆಯನ್ನು ನೆನಪಿಸಿಕೊಂಡು ಕಾರ್ಯಕ್ರಮ ಮಾಡಲಾಗಿದೆ ಎಂದು ಸಭಾಪಾಲಕರು ವಿವರಿಸಿದರು. ಕ್ರೈಸ್ತಿಯ ಜೀವಿತದಲ್ಲಿ ಇದೊಂದು ವಿಶೇಷವಾದಂತ ದಿವಸ ಖರ್ಜೂರ ಗರಿಗಳ ಭಾನುವಾರ. ಈ ವಿಶೇಷವಾದ ದಿವಸದಂದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಶಾಂತಿಯ ಅರಸನಾಗಿ ಪ್ರವೇಶ ಮಾಡಿದಂತ ಆ ಸಂದರ್ಭದಲ್ಲಿ ಅನೇಕ ಮಕ್ಕಳು ಬಡವರು ಎಲ್ಲಾ ತರಹದ ಸಾಮಾನ್ಯ ಜನರು ಆತನೊಟ್ಟಿಗೆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡಿದರು. ಖರ್ಜೂರ ಗರಿಗಳ ಮೂಲಕ ಈ ಒಂದು ಪ್ರವೇಶವನ್ನ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಐ ಕ್ರೈಸ್ತ ಸಭೆಯ ಸಭಾಪಾಲಕ ಗಣ ಸೋಲಮಾನ್ ಪಾಲ್, ಸಹಸಭಾಪಾಲಕರು, ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರು ವಿದಾಸ್, ಶಶಿಕಲಾ, ಸೈಮನ್, ನೈಟಿಂಗೇಲ್, ಡಿ ಅರುಣ್ ಕುಮಾರ್, ಪಾಲ್ ಅಬ್ರಾಹಂ, ಸಂದೀಪ್, ಪ್ರಶಾಂತ್ ಹಾಗೂ ಇತರರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.